ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ದಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ನಮ್ದಂತೂ ರೂಟೀನ್ ಸ್ಟಾರ್ಟ್ ಆಗೈತ್ರಿ. ಮತ್ತು ಇನ್ನೊಂದು, ನಾವು ರೋಜಾ ಇಲ್ಲ ರೀ ಇವತ್ತು, ಅಂದರೆ ಒಂದು ವಾರ ರೋಜಾ ಇರೋಕೆ ಆಗಲ್ಲ ರೀ, ಹಂಗಾಗಿ ರೋಜಾ ಇಲ್ಲ ರೀ. ಸೇಮ್ ರೀಜನ್ ರೀ, ಅರಿಫ್ ಬಂದನು, ಹಂಗಾಗಿ ಆಕಿನೂ ಇರೋಂಗಿಲ್ಲ ರೀ. ಇಲ್ಲ ಇರ್ಷಿಯ ದೇವ್ರ ದೀಪ ಹಚ್ಚಾಕತ್ತಾಳ ರೀ. ಆಕಿಗೂ ಶಾಲೆಗೆ ಟೈಮ್ ಆಗುತ್ತೆ ರೀ. ಈಗ ಆಕಿ ತಲೆ ತಲೆ ಅದು ಇನ್ನೂ ಸ್ವಲ್ಪ ಉದ್ದ ಮಾಡಮ್ಮ, ನಾನು ಬತ್ತಿ ಇಲ್ಲ ತೊಗೊಂಬರ್ತೀನಿ ಹೋಗಿ. ಬತ್ತಿ ಬಂಡಲ್ ಆಗೈತೆ ಅಂದರೆ ಆಕಿಗೆ ಬತ್ತಿ ಮಾಡೋಕೆ ಬರವಲ್ತು. ಅಲ್ಲಿ ದಾದಿ ಮಕ್ಕಳೇ ಹೋಗಿ ಮಾಡ್ಕೊಡ್ತಾರ ಅಮ್ಮ, ದಾದಿ ಮಕ್ಕಳೇ ಹೋಗಲ್ಲಿ ಮಾಡ್ಕೊಡ್ತಾರ ಬಾ. ಏನು ಮಾಡಕತ್ತಮ್ಮ ನೀನು? ಹೌದು ಅವ್ರು ಇವು ಇದ್ರು ಸಿಗಬೇಕು, ಇದ್ರ ಹಾಕಿ ಒಂದೆರಡು ಕೆಟ್ಟಕ್ಕೆ ಮತ್ತಿನ ಹಾಕಿ ಹಾಕಿಬಿಡೋದ್ರು. ಹಾಂ, ಅವಲಕ್ಕಿ ಮಾಡಾತ್ತೇನಾ? ಮಾಡು ಮಾಡು ಅಮ್ಮ, ಒಬ್ಬ ಡ್ರಾಪ್ಸ್ ಹಾಕಿದ್ದೆ ನಾನು ಬಂಡೆ ತಿಕ್ಕೊಂಬಂದಿಟ್ಟು. ಅಮ್ಮ ಇದು ಹುಬ್ಳಿ ಹೋಗೋಣ, ನಾನು ಕತ್ರ ಹೋಗಿ ಬರೋಣಂತ್ರಮ್ಮ. ಅವ್ರೇನೋ ಟವಲ್ಲು ಮತ್ತು ಆಮೇಲೆ ಕಡೆ ಸಾರಿ ಅದು ತೊಗೊಂತಾರಂತ, ಅಂದರೆ ಇದು ಪಕ್ಕೀರ್ಗಳು ಬರ್ತಾರಲ್ಲಮ್ಮ ಅವ್ರಿಗೆ ಕೊಡಾಕಂತ ಹೋಗೋಣ ಅಂತ ಹೇಳ್ಯಾರ. ಹೋಗಿ ಬರೋಣ, ಬರಬರ ಅವಲಕ್ಕಿ ಮಾಡೋ, ಅವಲಕ್ಕಿ ತಿಂದು ಜಲ್ದಿನ ಹೋಗೋಣ. ಯಾಕಂದ್ರೆ ಮತ್ತೆ ಗದ್ದಲ ಆಗುತ್ತಲ್ಲ, ಮುಂದೆ ಹೋಗ್ಬೇಕಂತಂದ್ರೆ ಮತ್ತೆ ಆಮೇಲೆ ಕಡೆ ಇವಾಗ ಒಂದು ವಾರ ನಾವು ರೋಜಾ ಇರೋಂಗಿಲ್ಲಲ್ಲ, ಇವಾಗ ಹೋಗಿ ಬಂದರೆ ಚಲೋ ಆಗುತ್ತೆ ಅಂತಂದು ಅವ್ರು ಇದು ಮಾಡಕತ್ತಾರ. ಹೋಗೋಣಂತ ಇವಾಗ ನೋಡ್ರಿ, ನಾವು ಹುಬ್ಳಿಗೆ ಹೋಗಕ್ಕೆ ರೆಡಿ ಆದಿವ್ರಿ. ಓಮ್ಮ ಪವರ್ ಬ್ಯಾಂಕ್ ಅನ್ರಿ, ಇರ್ಲಿ ಬರ್ರಿ ಇರ್ರಿ ಈಗ ಅದು ಹರಿಪ ತಗೊಂಬಂದಿಡ ಓಮನ್ನು ಫ್ರಿಜ್ ಒಳಗೆ ಇಟ್ಬಿಡು. ಹಿಂಗಿದ್ದು ಬಂದಿರಿ, ನಾವು ಹೋಲ್ಸೇಲ್ ಅಂಗಡಿ ಅದಾವ ಅಂತಿರ್ಲಿ ಕೆಳಗೇನ ಇಲ್ಲಿ ಹೋಗಿ ಕೇಳಿ. ಅಂದರೆ ನಾವು ಹುಬ್ಳಿಗೆ ಬಂದ್ರಿ. ಹುಬ್ಳಿಗೆ ಯಾವ ಮಾರ್ಕೆಟ್ ಅಂತಾರಮ್ಮ ಇದಕ್ಕೆ? ಹೊಟ್ಟೆ ಅದ ಒಂದು ಮಾರ್ಕೆಟ್ ರೀ ಇದು. ಇಲ್ಲಿ ಬಂದಿರಿ ನಾವು, ಈಗ ಗದ್ದಲ್ದೊಳಗೆ ಹೋಗಿಲ್ಲ ನಾವು, ಗದ್ದ ಬಿಟ್ಟು ಹೊರಗೆ ಬಂದಿರಿ ನಾವು. ಇಲ್ಲಿ ಮ್ಯಾಲೆ ಹತ್ತಕತ್ತೀವ್ರಿ ನಾವು, ನಡಿ ಮತ್ತೆ ದಾದಿ ಮನೆ ಹಿಂದಿಲ್ಲ ನಡಿ. ಇಲ್ಲಿ ಬಂದಿರಿ ನಾವು, ಅಮ್ಮ ಟಿವಲ್ ತೊಳಕತ್ತಾರೆ. ಎಲ್ಲ ಹೋಲ್ಸೇಲ್ ಅಂತ ನೋಡ್ರಿ, ಹೋಲ್ಸೇಲ್ ಅಂಗಡಿ ರೀ. ಇವಾಗ ನೋಡ್ರಿಪ್ಪ ಬಂದಿ ನಾವು ಮನೆಗೆ, ಏನು ತೊಗೊಂಡಿಲ್ಲ ರೀ. ಅಮ್ಮ ಟಿವಾಲ್ ತೊಗೋಬೇಕಂದ್ರಿ ಟಿವಾಲು, ಆಮೇಲೆ ಕಡೆ ಒಂದು ಸೀರೆ ಬೇರೆದ್ರಿಗೆ ಕೊಡಕ್ಕಂತ ಹೇಳಿ ತೊಗೊಂಡಿರೋರು, ಅದಷ್ಟು ತೊಗೊಂಡು ವಾಪಸ್ ಮತ್ತೊಂದು ರಿಕ್ಷಾ ತೊಗೊಂಡು ಬಂದುಬಿಟ್ರಿ ನಾವು ವಾಪಸ್. ಲೇಟ್ ಮಾಡಲೇ ಇಲ್ಲ ರೀ, ಇಲ್ಲ ತಂದ್ರೆ ಅಮ್ಮ ಬಿಡಬಿಡ ಸಕತ್ ಬಿಡಿದ್ರಿ, ಟವಲ್ ತೊಗೋಬೇಕು ಸೀರೆ ತೊಗೋಬೇಕು ಅಂತೇಳಂದು. ಇಲ್ಲಿ ನೋಡ್ರಿಪ್ಪ ಇವಾಗ ನಾವು ಬೆಳಿಗ್ಗೆ, ನಾನು ಅಷ್ಟು ಅವಲಕ್ಕಿ ತಿಂದಿಪ್ಪನಿ ಏನು ತಿಂದೇ ಇಲ್ಲ ಏನಿಲ್ಲ ರೀ, ಹಂಗೆ ಹೋಗಿದ್ವಿ ನಾವು ಜಲ್ದಿ ಬಂದ್ರೆ ಆತ ವಾಪಸ್ ಅಂತೇಳಂದು ಅಡುಗೆನ ಮಾಡಿದ್ದಿಲ್ಲ ನಾವು. ಹಂಗಾಗಿ ಈಗ ಬಂದು ಆರಿಫ ಬೆಳಗ್ಗಿಟ್ಲ್ರಿ, ಸ್ವಲ್ಪ ಜೋರ ನಡವ ಅಂದ್ರೆ ಜಲ್ದಿ ಹಾಕೈತಿ. ರೋಜಾ ಇದ್ರ ಊಟದ ಕಡೆ ಲಕ್ಷ ಆಗಂಗಿಲ್ಲ, ರೋಜಾ ಇರಲಿಲ್ಲ ಅಂದ್ರೆ ಹೊಟ್ಟೆ ಸೋಗತ್ತ. ಸ್ವಲ್ಪ ಆ ಕಡೆಗೆ ಸಣ್ಣ ಕುಕ್ಕರ್ನೊಳಗೆ ಅನ್ನ ಇಟ್ಬಿಡು, ಅನ್ನ ಇತ್ತಂದ್ರೆ ಎಲ್ಲ ಬಿಸಿ ಇಟ್ಬಿಡು, ಅದನ್ನ ಬಿಸಿಟ್ಟು ಸಣ್ಣ ಕುಕ್ಕರ್ನ ಸ್ವಲ್ಪ ಇಟ್ಬಿಡು. ಅಮ್ಮ ಡ್ರಾಪ್ಸ್ ಹಾಕಿದೆ, ಹೊಟ್ಟೆ ತನ್ರಿ ಡ್ರಾಪ್ಸ್ ಹಾಕ ಮುಗಿದು ಟಿವಲ್ಲಿಂದ ಆ ಕಡೆ ಇಟ್ಟೈತೆ ನೋಡ್ರಿ ಹಿಂದಕ್ಕೆ ರೀ. ಹಾಂ ರೀ ಊಟ ಕೊಡ್ದಿ ಅಂತ ಅಡಿಮ್ಮ, ಬಿಸಿಯ ಸಾರು ಬಿಸಿಯ ಅನ್ನ ಹಪ್ಳೆ ಕರ್ಲಿ ಅಂದ್ರೆ ಒಂದು ಹೇಳ್ರಿ ಕರಿದಿ ಅಂತೇಳಿ. ಹ್ಞೂ ಇವಾಗ ನೋಡ್ರಿ ಅನ್ನ ಮಾಡಿದ್ಲು, ಸಾರು ಮಾಡಿದ್ಲು ಆರಿಪ, ಮತ್ತೆ ಆಕೆ ಏನು ಮಾಡಕತ್ತ ಅಂದ್ರೆ ಅಮ್ಮ ನಾವು ಸ್ವೀಟ್ ಮಾಡ್ಕೊಂಡು ಹೊಂಡನು ಅನ್ನಕತ್ತಾಡ್ರಿ. ಆಕೆ ಏನು ಮಾಡ್ತೀಯಮ್ಮ ಸ್ವೀಟ್ ಅಂದರೆ ಇಫ್ತಾರಿ ಸ್ವೀಟ್ ಅನ್ನ ಇದು ರಂಜಾನದ್ದು. ಹಾಂ ಹಾಂ ಹೌದಾ? ಹ್ಮ್ ಓಕೆ ಓಕೆ ಮಾಡಿ ಮಾಡಮ್ಮ, ಸೂಪರ್ ಆಕೈತೆ. ನೀ ಮಾಡಿದ್ ಯಾವ್ದು ಫೀಲ್ ಆಗಿಲ್ಲ ತೋರ್ವ, ಚೆನ್ನಾಗಿನ ಆಗೈತಿ. ನಿನ್ನೆ ರಬ್ಡಿ ಅಂತೂ ಅಷ್ಟು ಸೂಪರ್. ಹ್ಮ್ ಮಸ್ತ್ ಆಗಿತ್ತು. ಹಾ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋ, ತುಪ್ಪದಾಗ ಮಾಡ್ದಾನ ಅದ. ಹಾ ಶಾವಿಗೆ ಹುರಿಯಕ್ಕನಮ್ಮ, ಅದ ಶಾವಿಗೆ ಹುರಿದ್ ಬೇರ್ತಾವ ನಮ್ಮ ಇವು ರಂಜಾನ್ ಹಬ್ಬದಾಗಿನ ತರ ಯಾವ್ದವ ಶಾವಿಗೆ ಅದಕ್ಕಂದ್ಯಾನ ಸ್ವಲ್ಪ ಹುರ್ಕೊಂತೇನ, ಯಾಕಂತೇಳಿದ್ರೆ ಹುರಿದ್ ಇದ್ದಂಗೆ ಇರ್ತಾವ್ರಿಪ್ಪ ಇವು ತೆಳ್ಳನ್ ಶಾವಿಗೆ ಇವು, ಅದಕ್ಕೆ ಹೊತ್ತಿಸ್ಬೇಡಮ್ಮ ಅದ ಜಲ್ದಿ ತೆಗ್ ಬಿಡಂಗದ್ರ ಜಲ್ದಿ ನಾ ತಗಂದ್ ಅಂದ್ರ ಚಲೋ ಆಕೈತಮ್ಮ. ಹೌದಾಳ ದಪ್ಪಂದ ಐತಿ ಬಿಡು, ಅಲ್ಲ ಇದು ತೆಳ್ಳನ್ ಶಾವಿಗೆ ಸಿಗ್ತಾವಲ್ಲ ಮಗ ಸ್ವಲ್ಪ ಗೊಡನ್ ಕಲರ್ ಬಂದ್ರೆ ಸಾಕು ಅಷ್ಟೇ. ಇವಾಗ ಇವಾಗ ಜಾಸ್ತಿ ಹೇಳ್ಬೇಡಮ್ಮ, ಕಮೆಂಟ್ ಮಾಡ್ಯಾರ ಸ್ವಲ್ಪ ಇವಾಗ ಇವಾಗ ಆರಿಪ ಕಡಿಮೆ ಮಾಡು ಅಂತೇಳಂದು ಅನ್ಬೇಡ. ಒಂದ್ ಪ್ಲೇಟ್ ನೋಡ ತಕೊಂಡ್ರಿ ಬಂದು ನನಗೆ ಇವಾಗ ಆಮೇಲೆ ಇಲ್ಲಿ ನೋಡ್ರಿ ಅನ್ನೋದು ಬಹಳ. ಅದ್ರಾಗ ಮಾಡ್ತೀನಿ ಅದನ್ನ ಬೆಳಗ್ಗೆ ಒಳಗ ಏನ್ ಕೇಳಂಗಿಲ್ಲ ನೋಡಮ್ಮ, ಮಾಡ್ಬಿಡೋದ್ರೊಳಗ ತುಪ್ಪನ ಐತಲ್ಲ. ಹ್ಮ್ ಹ್ಮ್ ಆಯ್ತು ಮಾಡಿ.
ನೋಡ್ರಿ ಇವಾಗ ಬಾಳ ಕೆತ್ತಿನ ಮಮ್ಮಿ ಸಾಕು ಸಾಕ ಕಸ್ಟರ್ಡ್ ಪೌಡರ್ ಇಷ್ಟ ಹಾಕಿ ಆಮೇಲೆ ಇದ್ರೊಳಗ ಮಿಲ್ಕ್ ಪೌಡರ್ ಹಾಕೊಳ್ಳೋಣ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಬರ್ತೈತಿ, ಚಲೋ ಆಕೈತಿ. ಹೌದಾ? ಎರಡು ಸ್ಪೂನ್ ಹಾಕೊಂತೀರಾ? ಸಾಕು. ಹಾಕಿ ಇವಾಗ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ತೆಗಿಲಿಲ್ಲಲ್ಲಮ್ಮ. ಇದನ್ನ ಹಾಕೊಂತೀವಿ, ಚಲೋ ಆಕೈತಿ. ಅವನ್ನ ಹಾಕ್ತೀಯ? ಮತ್ತೆ ಈಗ ಪ್ಯಾಕೆಟ್ ಇದು ಮಾಡು, ಯಾಕಂದ್ರೆ ಉಳಿದಷ್ಟು ಹಾಲು ಮತ್ತೆ ಹಾಕಿಬಿಟ್ರಿ, ಇರ್ ತಡಿವ ಅಂತಂದು. ನಮ್ಮ ತಮ್ಮನ್ನರು ಬಂದಾರೆ ಮತ್ತೆ, ಅಂದ್ರೆ ಎಲ್ಲರಿಗೂ ಒಂದಿಷ್ಟು ಹಾಕೈತಿ ಅಂತಂದ್ರಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲದ ಮತ್ತೆ ಕೆಳಗೆ ಅಂಟ್ಕೊಂಡ್ಬಿಡ್ತೀವಿ. ಮಿಕ್ಸ್ ಮಾಡಬೇಕಾ ಮತ್ತೆ ಅದನ್ನ ಹಂಗ ಬಿದ್ದೇನು? ಹಾಲು ಕುದ್ಯಾತೈತ್ರಿ ಇವಾಗ. ನಾವು ಏನ ಶಾವ್ಗಿ ಫ್ರೈ ಮಾಡ್ಕೊಂಡಿದ್ದೀವಿ ತುಪ್ಪದೊಳಗ, ಇದನ್ನ ಹಾಕೊಂಡ್ಬಿಡೋಣ. ಇದ್ರೊಳಗ ಶಾವ್ಗಿ ಎಲ್ಲ ಮೆತ್ತಗ ಆಗ್ಬೇಕ್ರಿ, ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಎಲ್ಲ ಕುದಿಸ್ಕೊಬೇಕ. ಇಲ್ಲ ಮೆತ್ತಗಾಗ್ಬೇಕು ಅಂದ್ರೆ ಒಂದು ಹಾಕೋಬಿಡಮ್ಮ. ಅವು ಏಳೆಂಟು ನಿಮಿಷ ಈಗ ಹಾಕಿದ್ರೆ ಬಾಳ ಮೆತ್ತಗಾಗ್ಬೇಕು. ಹಾಕದ್ರೊಳಗ ನಾಗ ಹೋಗವು ಮೆತ್ತಗ ತೆಳ್ಳನ್ ಶಾವ್ಗೆಲ್ಲ ಅವು ಜಲ್ದಿ ಹಾಕೋಮ್ಮ. ಹಂಗ ಇಲ್ಲಿ ಸಕ್ಕರೆ ಹಾಕೊಳ್ಳೋಣ್ರಿ ಅರ್ಧ ಕಪ್ ಆಗೋಷ್ಟು. ಸಾಕ ಸಕ್ಕರೆ ಮತ್ತ ಬಾಳ ಇದಾಕೈತ್ವ ಅದು ಸಿಹಿ ಹಾಕೈತ್ ಮತ್ತೆ ಸಕ್ಕರೆ ಕರ್ಗೋ ಸಕ್ಕರೆ ಕರ್ಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಕುದಿಸ್ಕೊಳ್ಳೋಣ. ಫ್ರೈ ಎಲ್ಲ ಕುದಿಸ್ಕೊಳ್ಳೋಣ. ಅದು ಕಸ್ಟರ್ಡ್ ಪೌಡರ್ ಹಾಕಿದ್ರೆ ಸ್ವಲ್ಪ ಕಡಿಮೆ ಹಾಕ್ತೀನಿ ನಮ್ಮ ಗಟ್ಟಿ ಬಾಳ ಕೈತಿ ಅನ್ನ. ಹೌದು, ಕಸ್ಟರ್ಡ್ ಪೌಡರ್ದೊಳಗೆ ಇದು ಮಿಕ್ಸ್ ಇರ್ತೈತೆ. ಮಿಲ್ಕ್ ಕಷ್ಟ ಪಡೋ ಮೈದಾ ಏನ ಮಿಕ್ಸ್ ಇರ್ತೈತೆ? ಕಾರ್ನ್ ಫ್ಲವರ್. ಹಾ, ಕಾರ್ನ್ ಫ್ಲವರ್ ಮಿಕ್ಸ್ ಇರತ್ತೆ ಅಂತಂದು ನಾನು ಕೇಳಿದ್ನಿ, ನನಗೂ ಗೊತ್ತಿಲ್ಲ. ಪಕ್ಕ ಮಿಕ್ಸ್ ಇರ್ತೈತೆ ಅಂತ ಅದಕ್ಕೆ ಜಲ್ದಿ ಗಟ್ಟಿ ಆಗ್ಬಿಡ್ತೈತೆ. ಅದಕ್ಕೆ ಸ್ವಲ್ಪ ಹಾಕ್ ನೀನು ಬಾಳ, ಯಾಕಂದ್ ಗಟ್ಟಿ ಬೇಕ ನಿನಗದ. ಏನ ಇದು ಇನ್ನ ಮಾಡಾಕತ್ತಿದ್ದ ಇಲ್ವಾ? ಫ್ರಿಜ್ ಒಳಗೆ ಇಡಬೇಕಿದೆ. ಹೌದನ? ಇವಾಗ ಇದೆ ಚಲೋ ತನ ಕುದ್ಯಾತೈತ್ರಿ. ನಾವೇನು ಕಸ್ಟರ್ಡ್ ಜ್ಯೂಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಇದನ್ನ ಹಾಕೊಂಡ್ಬಿಟ್ಟು ಲೋ ಫ್ಲೇಮ್ ಒಳಗೆ ಇಡಬೇಕ್ರಿ. ಇದು ಜಾಸ್ತಿ ಅದು ಕುದಿಸ್ಕೊಳ್ಳೋದು ಬೇಡ್ರಿ, ಯಾಕಂತಂದ್ರೆ ಕಸ್ಟರ್ಡ್ ಹಾಕಿದ ಕೂಡಲೇ ತಾನಾಗ ಕಟ್ಟಾಕೈತಿ. ಅದು 5 ನಿಮಿಷ ಆಗುವಷ್ಟು ಇದನ್ನ ಕುದಿಸ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ ನಡಕ್ ನಡಕ್. ಥಿಕ್ನೆಸ್ ಆತ ಮಾರಿಪ ಅದು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಇದು ಬೇಕಂದ್ರೆ ಫ್ರಿಜ್ ಒಳಗೂ ಇಡಬಹುದಾ? ತಣ್ಣಗಾಗ್ಬೇಕಂದ್ರೆ ಬಂದ್ ಮಾಡಿ ಒಂದ್ ಡಬ್ರಿ ಹಾಕ ಸ್ವಲ್ಪ ತಣ್ಣಗಾಗಿ ಫ್ರಿಜ್ ಒಳಗೆ ಆಯ್ತು. ಹಂಗಾರ ಗ್ಯಾಸ್ ಬಂದ್ ಮಾಡ್ಬಿಡೋದನ. ಇದಕ್ಕೆ ಹಣ್ಣದ ಬೇಕಲ್ಲ ಮಮ್ಮಿ? ಹಣ್ಣದ ಅಲ್ಲ ದಾಳಂಬ್ರಿ. ಅದ ಕಟ್ ಮಾಡ ಮಾಡ್ತೀನಿ ತೋ. ಎದ್ರ ಮೊದಲು ತೆಗೆದಿಡೋಗು, ಹಾಕಿಡೋದನ್ ಎದ್ರ ಹಾಕ್ತಿ ಅದನ್ನ. ಇದು ಬುಟ್ಟಿ ಐತಲ್ಲ ಇಲ್ಲಿ. ಯಾ ಬುಟ್ಟಿ? ಇದು ಮತ್ತೆ ಇದಾಗಿತ್ತ ಡಿನ್ನರ್ ಸೆಟ್ ಇಂದ ಏನಾಗಲ್ಲ. ಏನಾಗಲ್ಲ ಏನಾಗಲ್ಲ. ಕಟ್ ಮಾಡುವ ಮಮ್ಮಿ. ಅದ ಬದಾಮಿ ಕಟ್ ಮಾಡಕ್ ಬರಲ್ಲ. ಕಟ್ ಮಾಡಕ್ ಬರಂಗಿಲ್ಲ. ಯಾ ಗಾಡೆ ಮೇಲೆ ಹುಳಕ ಪಳಕ ಹಾಕಿ ಬರ್ತಮ್ಮ. ಹೊಟ್ಟೆ ನೋವು ಸಿಗಿಸಿ ಎಲ್ಲ ತೆಗಿದು ಮತ್ತಿದ ಏನಿದ ಇದು ನೋಡ್ರಿ. ಹುಳಕ ಅಲ್ಲ, ನಾನ್ ಚಲೋ ಹಾಕ್ತೀನಿ ತಗೋ. ಹುಳಕ ಪಳಕ ಯಾಕೆ ಹಾಕ್ಲಿ? ಎಲ್ಲ ಅವಾದವು. ಏನ್ ಹಾಕ್ತಿ ಚಲೋ? ತಗದ್ ಬಿಡಂಗ ಬೇಡ ಬೇಡವ. ಬಾ ಗಾಡೆ ಹ್ಯಾಗ ಬೇಡವಾ? ಮೊದ್ಲ ಚಲೋ ಇದ್ದು ಅಷ್ಟು ಕೊಡಮ್ಮ. ಚಲೋ ಇದ್ ಹಾಕಣ. ಇದು ಚಲೋ ಐತಿ. ಚಲೋ ತಂಬೆ ಹಾಕ. ದಾಳಂಬ್ರಿ ಅದನ್ನ ಹಚ್ಚಿಬಿಡಿ ಮಮ್ಮಿ. ಇದನ್ನ ಫ್ರಿಜ್ಜರ್ ಒಳಗೆ ಇಟ್ಟು ಬಂದಿದ್ದೀರಿ, ತಣ್ಣಗೆ ಆಗ್ಬಿಟ್ಟೈತೆ ನೋಡ್ರಿ. ಏನ್ ಮಾಡ್ತೀವಿ, ಗ್ಲಾಸ್ ಹಾಕ್ತೇನೆ ಈಗ. ನಿಮಿಷ ಸಬ್ಸ್ಕ್ರೈಬರ್ ಬಂದ್ರ ಹುಬ್ಳಿಲಿಂದ ಸಬ್ಸ್ಕ್ರೈಬರ್ ಬಂದ್ರಿ. ಅಮ್ಮನ್ ಭೇಟಿ ಆಗಕ ಭೇಟಿಯಾಗಿ ಹೋದ್ರಿ ಅವ್ರು. ಡಮ್ ಹಿಂಗ ಹಾಕ್ಲಿಲ್ಲ. ಹಾಕ ರೋಬ್ಜಾ ಇರ್ಲಿ ಬಿಡ ಇರ್ಲಿ. ಮಮ್ಮಿ ಮಾಡತೀನಿ ಇರ್ಲಿ ತಗರ್ಮ. ನಿನಗ್ ಹಾಕಕ್ ಬಂದಿಲ್ಲ ಅದ ನಿಮ್ಮ ಹೊಳ್ಳಿ ಡ್ರೆಸ್. ಹಣ್ಣು ಕೊಡ.
ಬಾಳ ಚಲೋ ಅದ ಹಣ್ಣು. ಈಗ ಇದು ಹಾಕೊಳ್ಳೋಣ ದಾಳಿಂಬೆ ಸ್ವಲ್ಪ, ಆಮೇಲೆ ಇಲ್ಲೇ ಕಟ್ ಮಾಡಿಯಲ್ಲ ಬದಾಮಿ ಗೋಡಂಬಿ ಹಾಕೊಳ್ಳೋಣ, ಮತ್ತು ಆಮೇಲೆ ಇದು ಹಾಕೊಳ್ಳೋಣ ಕಾಮ್ ಕಸ್ತೂರಿ. ಕಾಮ್ ಕಸ್ತೂರಿ ಸ್ವಲ್ಪ ಹಾಕಮ್ಮ ಸ್ವಲ್ಪ ಹಾಕ, ಇಲ್ಲ ಬಿಡಿ ನಾ ಕುಡಿತೀನಿ ಇದು ಇಷ್ಟ ಹಾಕೊಳ್ಳೋಣ. ನಾವೇನಿದೆ ರೆಡಿ ಮಾಡ್ಕೊಂಡೇವಲ್ಲ ಕಸ್ಟಡ್ದ, ಇದನ್ನ ಹಾಕೊಂಡ್ಬಿಡು ನೀ ಚಮಚಲ್ಲಿ ಹಾಕೊಳಂಗಿಲ್ಲಂಗಾರ ಅದನ್ನ ಸುರ್ಕೊಂಡ ಬಿಡೋದ ಹಿಂಗೆ ಹಾಕೊತ ಇರ್ತಡಿ ಮಮ್ಮಿ ಚಮಚಲ್ ಹಾಕೊಳೆ ಎಲ್ಲಿ ಬಿಡ ನಿನಗೆ ಮನಸ್ಸು ಹಾಕಕ್ ಬರಲಿಲ್ಲ ಅಂತ ಹೇಳ ಹಂಗೂ ಬರಲ್ಲ ನಿನಗದ, ಅದು ಚಮಚ ದೊಡ್ಡದಾಕೈತಿ ಇದು ಗ್ಲಾಸ್ ಆಣದಾಗತ್ತ. ನೆಕ್ಸ್ಟ್ ಇದರ ಮೇಲೆ ಇನ್ನೊಂದು ಸ್ವಲ್ಪ ಇದು ಹಾಕೊಳ್ಳೋಣ ದಾಳಂಬ್ರಿ, ದಾಳಂಬ್ರಿ ಹಾಕೊತೀಯ ಹಾಕೊಳ್ಳ. ಆಮೇಲೆ ಇನ್ನೊಂದು ಸ್ವಲ್ಪ ಇದು ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕೊಂಡ್ಬಿಡು. ರೆಡಿ ಆಯ್ತು, ಎಷ್ಟು ಮಾಡ್ದಲ್ಲ ನೀ ಮಾಡಿ ಮಮ್ಮಿ ನೀ ಮಾಡ್ತೇನೆ ಬೇಡ ಮಾಡ ಮತ್ತೆ ಬೈದ್ಗಿದ್ದಿ ಇಲ್ಲ ಇವನ್ ಹಾಕ್ಬಿಲಿ ಏನಾಗೈತಿ ಅದ್ಭುತ ಆಗೈತೆನ ಎಂಟನೇ ಅದ್ಭುತ ಮಸ್ತ್ ಆಗೈತೆ ಮಗ ಮಸ್ತ್ ಆಗೈತೆ ಸೂಪರ್ ಆಗಿದೆ ಹೌದಾ ನೀನು ತಿಂದ ಹೇಳ ಮತ್ ಟೇಸ್ಟ್ ಮಾಡಿ ಮಮ್ಮಿ ತಡಿವ ಕೆಳಗಿನ ಕೆಳಗದ ಮ್ಯಾಗಿನ ಮ್ಯಾಗಾಗ್ಯವು ನಾನೆಲ್ಲ ಮಿಕ್ಸ್ ಮಾಡ್ತೀನಿ ನೀನು ಭಾಳ ಶಾಣಿದೀತು ಮಸ್ತ್ ಆಗಿದಾರಿಪ್ಪ ಮಸ್ತ್ ಆಗೈತೆ ಸೂಪರ್ ಆಗೈತಿ ಏನಿಂತಾರ ಇದಕ್ಕೆ ಇದಕ್ಕೆ ಕಸ್ಟರ್ಡ್ ಮಿಲ್ಕ್ ಕಸ್ಟರ್ಡ್ ಮಿಲ್ಕ್ ಸ್ವೀಟ್ ಬಾರಿ ಕೊಡಮ್ಮ ತಮ್ಮ ಹೆಂಗಾಗೈತಿ ಮಸ್ತ್ ಆಗೈತಲ್ಲ ಹೌದು ಟೇಸ್ಟ್ ಭಾಳ ಆಗೈತಿ ಅಲ್ಲಿ ನಮ್ಮ ಬಾಬರು ಕುಡಿಯಾಕತ್ತಾರೆ ಇಲ್ಲಿ ನಮ್ಮ ಮಗ ಹಾಕೊಟ್ಟೈತಿ ಸನಿಯ ಹಾಕೊಟ್ಟೈತಿ ಸನಿಯ ಹೆಂಗಾಗೈತಿ ಮಸ್ತ್ ಆಗೈತಿ ಅಲ್ಲ ಅಮ್ಮ ಹೆಂಗಾಗೈತಿ ಮಸ್ತ್ ಆಗೈತಿ ಭಾರಿ ಆಗೈತಿ ಬಿಡು ಟೇಸ್ಟ್ ಚಲೋ ಆಗೈತಿ ಮಸ್ತ್ ಆಗೈತಿ ಮಲೈನ ತಿಂದಂಗ ಆಗೈತಿ ಅದು ತಿಂದಂಗ ಆಗೈತಿ ಹಾಲು ಕುದಿಸಿ ಕುದಿಸಿ ಮಾಡಿದ್ರಿ ಅದು ಹಾಲು ಕುದಿಸಿ ಅವ್ರ ನಮ್ ಸಣ್ಣ ಅಮ್ಮ ಹೇಳಾಕತ್ತಾರ ಅಂದ್ರ ತಂಗಿ ಹೇಳಾಕತ್ತಾರ್ರಿ ಅವ್ರು ಅತ್ತಿ ಮುತ್ತರಿಗಿರಿ ಹಾಲು ಕುದಿಸಿ ಅದನ್ನ ಏನೋ ಒಂದು ರೆಸಿಪಿ ಮಾಡ್ಯಾಳವ ಬಾಳ ಚಲೋ ಆಗೈತಿ ಬಿಡಿ ಇಂತ ದಿನ ಮಾಡಿಕೊಟ್ಟು ಮಧ್ಯಾಹ್ನ ಇದ್ವಿ ಹಾರಿ ಪರಿ ರೋಜಾ ಬಿಡಾಕತ್ತಿ ಅನಸ್ರನ್ನ ಬಿಡುಡ್ ನಾವಂತೀವ ರೋಜಾ ಇಲ್ಲ ತಗೋ ಅಲ್ಲಿ ಬರೀನಾರ ತೊಂಬಂದಾರ ನೋಡು ಡಬ್ಬಿ ತೊಂಬಂದಾರ ದಾವತ್ ಮನೆಗೆ ಬಂದ ನೋಡು ಸೀರಾ ಕಡೆ ಅನ್ನ ಇದೇನ್ರಿ ಎರಡು ಡಬ್ಬಿ ಅನ್ನ ಅದು ಚಿಕನ್ ಪಲ್ಲೆ ಇದ್ದಿತ್ತು ಕೊಲ್ಲಾಪುರಿ ಕೊಲ್ಲಾಪುರಿ ಬಾದಾಮಪುರಿ ಮತ್ತೆ ಸ್ವೀಟ್ ಹಾಕ್ಬೇಕಾಗತ್ತೆ ನೋಡ್ರಿ ಬಾದಾಮಪುರಿ ಅಂದ್ರ ಚಿಕನ್ ಕೊಲ್ಲಾಪುರಿ ಏನ್ರಿ ಒಂದ್ ಚಿಕನ್ ಗೆ ಎಷ್ಟು ಸೀರೆ ಹಾಕೈತ್ರಿ ಒಂದ್ರ ಕರೆಕ್ಟ್ ಆಗಿಡ್ರಿ ಕಮೆಂಟ್ಸ್ ಒಳಗ್ ಬಾಳ ಬರ್ತಾವ ಯಾ ಚಿಕನ್ ಅಂತ ಹೇಳಂದ ಚಿಕನ್ ಅಂತ ಹೇಳಿ ಹಾಕೊಂಡ್ ಹೊಡಿ ನೀನ್ ಚಕ್ಡಿ ಸೀರಾಮ್ ಏ ಸೀರಾ ಉಣಸ್ ಮಾಕಿಗ ಸೀರಾ ಉಣಸ್ ಬಿಟ್ಟ ಹ್ಮ್ ಚಲ ಮಾಡಿದ್ ಇಲ್ಲ ಬಿಡ್ರಿ ಉಣ್ಣದ್ ಬಿಟ್ಟ ಅಂತ ರೀ ಉಣ್ಣಾಕತ್ತ ಇಲ್ಲ ಅರ್ಶಿ ಹಂಗ್ ಕೂಡ ಹಾಕ್ಯಾವಂತ ಅವ ನೀವು ಉಂಡ್ರಿ ಮಾಡ್ರಿ ಉಂಡ್ರಿ ಮೇತ್ತಾಗೈತೆ ತಗೋರ್ ಉಂಡ್ ಬಿಡ್ರಿ ಒಂದಿಟ ಅನ್ನಾರಿ ನಮ್ಮ ಹೆಸರು ನನ್ನ ಹಸ್ಬ ಹೋಗಕತ್ರಿ ಹೊಂಡ್ರಿ ಕುಂದ್ರಬೇಕಿಲ್ಲ ಏನ ಸಪತ್ ಹೌದನ ಆಯ್ತು ತಗೋರ ನಾವು ಒಂದ್ ವಾರ ಬಿಟ್ಟಿರ್ತೀವಿ ಮತ್ತ ಇಲ್ಲ ತಂದ್ರ ಬೇಜಾರ್ ನೋಡಲ್ಲ ನೀ ಎಷ್ಟ್ ಚಂದ ಅನ್ಸಿತ್ ನಮ್ಗ ಅದ್ ರೋಜೆ ಇರೋದು ಚಲೋ ಅನಸ್ತಿತ್ತು ಅದ ಏರ್ಲಿ ಇರ್ರಿ ಅರ್ಶಿಯ ಬಾಮ್ ಹೋಗಂಬ ಎಲ್ಲಾರು ಈಗ ಬಂದವ್ರು ಹೋದ್ರಿ ನಮ್ಮ ಅಪ್ಪಾರು ಪರಿನವ್ರು ಎಲ್ಲಾರು ಕೂಡ ಸುಮ್ಮನೆ ಎಲ್ಲಾರು ಹೋದ್ರ ಆರಿಪ್ಪ ಉಳ್ಳಾಗಡ್ಡಿ ಇಲ್ಲ ಉಳ್ಳಾಗಡ್ಡಿ ಇಲ್ಲ ಮತ್ತೇನ್ ತೊಂಬರ್ಲಿ ತರಕಾರಿ ಟಮಾಟ ಅದಾವ ಅದಿಲ್ಲ ಹ್ಮ್ ಆಮ ಇದನ್ನ ತಗೊಂಬ ಬ್ಯಾಗ್ ತಗೊಂಬ